ಹೊಸಕೋಟೆ ತಾಲೂಕಲ್ಲಿ ಸೂರ್ಬೆಲೆ ಹೋಬಳಿಯ ದೊಡ್ಡಳ್ಳಿಗೆರೆ ಗ್ರಾಮ ಪಂಚಾಯತಿಯ ವ್ಯಾಪ್ತಿಯಲ್ಲಿ ಬರುವಂಥ ಗುಡ್ಡಪ್ಪನಹಳ್ಳಿ ಗ್ರಾಮದಲ್ಲಿ ಸುಮಾರೊಂದು 78 ವರ್ಷದಿಂದ ಇಲ್ಲಿ ವಿದ್ಯುತ್ ಸಂಪರ್ಕ ಇರಲಿಲ್ಲ ಅಂದ್ರೆ ಗ್ರಾಮ ಮೊದಲು ಇಲ್ಲಿ ಗುಡ್ಡಪ್ಪನಹಳ್ಳಿ ಗ್ರಾಮ ಇತ್ತು ಸುಮಾರು 25 30 ಮನೆಗಳೆಲ್ಲ ಇತ್ತು ವಿದ್ಯುತ್ ಸಂಪರ್ಕ ರಸ್ತೆ ಸಂಪರ್ಕ ಯಾವಾಗ ಕೊರತೆ ಆಯಿತು ಆಗ ಗ್ರಾಮದಲ್ಲಿದ್ದಂಥ ಮನೆಯವರು ವಲಸೆ ಹೋಗಿ ಅವರು ಪಕ್ಕದಲ್ಲಿರ್ತಕ್ಕಂಥ ಗ್ರಾಮಗಳಲ್ಲಿ ಗುಳ್ಳಹಳ್ಳಿಯಲ್ಲಿ ಬೇರೆ ಬೇರೆ ಕಡೆ ವಾಸ ಹೋಗ್ಬಿಟ್ಟು ಅವ್ರಿಗೆ 4-5 ಕುಟುಂಬಗಳು ಮಾತ್ರ ಇಲ್ಲಿ ಉಳಿದಿದೆ ಎಲ್ಲರದ್ದು ಆಸ್ತಿಗಳು ಎಲ್ಲರ ಜಾಗಗಳು ಸಾಗುವಳಿ ಮಾಡಂಥ ಭೂಮಿಗಳು ಎಲ್ಲ ಇಲ್ಲೇ ಇದ್ದು ಸಾರ್ವಜನಿಕರಿಗೆ ಅನಾನುಕೂಲ ಆಗಿತ್ತು ಅವರು ಬಂದು ನಮ್ಮನ್ನೆಲ್ಲ ಮನವಿ ಮಾಡ್ಕೊಂಡು ನಮಗೆ ವಿದ್ಯುತ್ ಸಂಪರ್ಕ ಒದಗಿಸ್ಕೊಡಿ ನಮಗೆ ರಸ್ತೆ ಸಂಪರ್ಕ ಒದಗಿಸ್ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ರು ಈ ಗ್ರಾಮಕ್ಕೆ ಸುಮಾರು ಒಂದು 8-10 ಮನೆ ಇರತಕ್ಕಂಥ ಈ ಒಂದು ಕುಗ್ರಾಮಕ್ಕೆ ನಾವು ನಿರಂತರ ಜ್ಯೋತಿ 24 ಗಂಟೆ ವಿದ್ಯುತ್ ಸಂಪರ್ಕನ ಗ್ರಾಮಕ್ಕೆ ಬೇಕಾದಂಥ ಚರಂಡಿ ರಸ್ತೆ ವ್ಯವಸ್ಥೆನ ಎಲ್ಲವನ್ನೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಏನು ಕಲ್ಪಿಸ್ಕೊಡ್ಬೇಕು ಅವನ್ನ ಕಲ್ಪಿಸ್ಕೊಟ್ಟು ಗ್ರಾಮಸ್ಥರ ಮನವಿ ಇರತಕ್ಕಂಥದ್ದು ಏನಂದ್ರೆ ಈ ಒಂದು ಗುಳ್ಳಹಳ್ಳಿ ಗುಡಪ್ಪನಹಳ್ಳಿ ಗ್ರಾಮಕ್ಕೆ ಬರುವಂಥ ಈ ರಸ್ತೆ ಡೆಡ್ ಎಂಡ್ ರಸ್ತೆ ಆಗಿದೆ ಇವತ್ತು ನಮ್ಮ ಗ್ರಾಮಗಳು ಬೆಳೀತಾ ಇದೆ ಇಲ್ಲಿ ವಾಣಿಜ್ಯ ಬರ್ತಾ ಇದೆ ಇಂಡಸ್ಟ್ರಿ ಬರ್ತಾ ಇದೆ ಕಂಪನಿಗಳು ಕಾರ್ಖಾನೆಗಳು ಬರ್ತಾವೆ ಅವೆಲ್ಲ ಬರಬೇಕಂದ್ರೆ ಇಲ್ಲಿ ನಮಗೆ ಸಂಪರ್ಕ ರಸ್ತೆ ಇರತ್ತದ್ದು ಬೇಕಾಗಿದೆ ಅಂತ ಮನವಿ ಮಾಡ್ಕೊಂಡಿದ್ದಾರೆ ಒಂದು ಗುಳ್ಳಹಳ್ಳಿಯಿಂದ ಬೂನಹಳ್ಳಿ ಹೋಗೋ ರಸ್ತೆ ಮತ್ತೆ ಗುಳ್ಳಹಳ್ಳಿಯಿಂದ ಕೋಗಲಿಗೆ ಬರುವಂಥ ಶೆಟ್ಟಳ್ಳಿಗೆ ಬರುವಂಥ ರಸ್ತೆಗಳನ್ನ ಸಂಪರ್ಕ ರಸ್ತೆ ನಮಗೆ ಥ್ರೂ ಮಾಡಿಕೊಡ್ರಿ ನಮ್ಮ ಭಾಗಗಳು ಅಭಿವೃದ್ಧಿ ಆಗಲಿ ಅಂತ ಮನವಿ ಮಾಡಿದ್ದಾರೆ ಇವೆಲ್ಲವನ್ನೂ ಪರಿಶೀಲನೆ ಮಾಡಿ ಗ್ರಾಮಕ್ಕೆ ಅನುಕೂಲ ಮಾಡುವಂಥ ಕೆಲಸನ ಮಾಡೋಣ ಅಂತ ಹೇಳಿ ಇವತ್ತು ವಿದ್ಯುತ್ ಇವತ್ತೇನು ಈ ಗ್ರಾಮಕ್ಕೆ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಸುಮಾರು ಒಂದು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕರೆಂಟ್ ಲೈನ್ನ ಇಲ್ಲಿ ತಂದು ಇಲ್ಲಿ ಸಂಪರ್ಕ ಕೊಟ್ಟಿರ್ತಕ್ಕಂಥದ್ದು ಅದರಿಂದ ಏನು ನಾವು ಮುಂದಿನ ದಿನಗಳಲ್ಲಿ ಸಂಪರ್ಕ ರಸ್ತೆ ಮಾಡಬೇಕು ಅದನ್ನು ಕೂಡ ಮಾಡ್ತೀವಿ ಇವತ್ತೇನು ಸಿಸಿ ರಸ್ತೆ ಚರಂಡಿ ಕಾಮಗಾರಿ ಇಲ್ಲಿ ಮಾಡಿ ಮೂಲಭೂತ ಸೌಕರ್ಯ ಬೇಸಿಕ್ ನೀಡ್ ಇದನ್ನ ನಾವೇನು ಇಲ್ಲಿ ಕೊಡ್ತಾ ಇದ್ದೀವಿ ಸುಮಾರು ಒಂದು 15 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇದನ್ನು ಮಾಡಿದ್ವಿ ಕಳೆದ ತಿಂಗಳಲ್ಲಿ ನಾವು ಜಲ ಜೀವನ ಮಿಷನ್ ಅಡಿಯಲ್ಲಿ ಕೊಳವೆ ಬಾವಿನೂ ಕೂಡ ಇಲ್ಲಿ ಹಾಕಿದ್ವಿ ಆದರೆ ಸಕ್ಸಸ್ ಆಗಿಲ್ಲ ಮುಂದಿನ ದಿನಗಳಲ್ಲಿ ಪರಿಶೀಲನೆ ಮಾಡಿ ಮತ್ತೊಮ್ಮೆ ಕೊಳವೆ ಬಾವಿ ಕೊರೆಸಿ ಇಲ್ಲಿ ನೀರು ತರುವಂತ ಕೆಲಸ ನಾವು ಮಾಡಬೇಕಾಗುತ್ತೆ ಓಕೆ ನಿಮ್ಮ ಗೊತ್ತಾಗಿ ಬರ್ತೇನೆ ನಾವು ಇದನ್ನ ನಾವು ಇದಕ್ಕೆ ಪರಿಹಾರ ಕಂಡುಕೊಡ್ವಿ ಹಿಂದೆ ಅಂದ್ರೆ ನಾನು ಕಳೆದ ಬಾರಿ ಶಾಸಕನಾಗಿದ್ದಾಗ ನಾನು ಇಲ್ಲಿ ಗ್ರಾಮಕ್ಕೆ ಬಂದಾಗ ಈ ಒಂದು ಕುಂದುಕೊರತೆ ಇದ್ದಾಗ ನಾವು ಬಜೆಟ್ ಅಲ್ಲಿ ಸೇರಿಸಿ ಸುಮಾರು 50 ಲಕ್ಷ ರೂಪಾಯಿ ಅಂದ್ರೆ ನಾವು ಇಲಾಖೆ ಕಡೆಯಿಂದನೇ ಅನುಮತಿ ತಗೊಂಡ್ಬರಬೇಕಾಗುತ್ತೆ ನಮ್ಮ ಒಂದು ಅನುದಾನಗಳಲ್ಲಿ ನಾವು ಇದನ್ನ ಸೆಪರೇಟ್ ಮಾಡಕ್ಕೆ ಆಗೋದಿಲ್ಲ ಅದಕ್ಕೆ ಇಲಾಖೆಯಲ್ಲಿ ಮನವಿ ಮಾಡಿ ಇಲಾಖೆಯಲ್ಲಿ ಬಿಡುಗಡೆ ಮಾಡ್ಕೊಂಡು ಬಂದು ಕಾಮಗಾರಿನ ಮಾಡಿ ಇವತ್ತು ವಿದ್ಯುತ್ ಸಂಪರ್ಕ ನಾವು ಕಲ್ಪಿಸ್ಕೊಟ್ಟಿದ್ದೀವಿ ಜನ ಏನು ಹೇಳ್ತಾ ಇದ್ದಾರೆ ಸರ್ ಗ್ರಾಮಸ್ಥರೆಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಇವತ್ತು ಇನ್ನು ಮುಂದಕ್ಕೆ ಈ ಗ್ರಾಮ ಬೆಳೆಯುತ್ತೆ ಇವಾಗ ಸದ್ಯಕ್ಕೆ ಇರತಕ್ಕಂಥದ್ದು 5-6 ಮನೆಗಳೇನೆ ಇವಾಗ ವಿದ್ಯುತ್ತು ಸಂಪರ್ಕ ನೀರು ರಸ್ತೆ ಬಂದ ಮೇಲೆ ಮೂಲಭೂತ ಸೌಕರ್ಯ ಕೊಟ್ಟಮೇಲೆ ಇನ್ನು ಮುಂದಕ್ಕೆ ಏನು ವಲಸೆ ಹೋದಂಥವ್ರು ವಾಪಸ್ ಅವರ ಏನು ಸ್ವತ್ತುಗಳಿತ್ತು ಅದಕ್ಕೆ ಬಂದು ಮನೆ ಕಟ್ಕೊಳ್ಳೋದಾಗಿರ್ಬೋದು ಸಾಗುವಳಿ ಮಾಡೋದಾಗಿರ್ಬೋದು ಏನೋ ವಾಣಿಜ್ಯ ಮಾಡೋದಾಗಿರ್ಬೋದು ಏನಾದರೂ ಇನ್ನು ಮುಂದಕ್ಕೆ ನಾವು ಒಂದು ಬೆಳವಣಿಗೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಲೈವ್ ನ್ಯೂಸ್ ಕನ್ನಡ ತಕ್ಷಣದ ಸುದ್ದಿಗಾಗಿ ಫಾಲೋ ಮಾಡಿ ಸುದ್ದಿ ಜೊತೆ ರಂಜನೆ ಇಲ್ಲುಂಟು ಪ್ರಸಾರವಾಗುತ್ತೆ ಸ್ಪೆಷಲ್ ಕಂಟೆಂಟು